ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿನಂದನಾ ಸಮಾರಂಭ ನಮ್ಮೊಲುಮೆ ಅಂಗವಾಗಿ ನಡೆದ ಮೂಡುಬಿದ್ರೆ ಆಳ್ವಾ ಸಂಸ್ಥೆಯ ಸಾಂಸ್ಕೃತಿಕ ವೈಭವ ಮನಸೂರೆಗೊಂಡಿತು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಆಳ್ವಾಸ್ ಮುಖ್ಯ ಸಂಸ್ಥೆ ಮುಖ್ಯಸ್ಥ ಮೋಹನ್ ಆಳ್ವಾ, ಸಂಸದ ಬಿವೈ ರಾಘವೇಂದ್ರ, ಡಿಎಚ್ ಅರುಣ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಚನ್ನವೀರಪ್ಪ, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗುರುಮೂರ್ತಿ, ದತ್ತಾತ್ರಿ ಇನ್ನಿತರರು ಪಾಲ್ಗೊಂಡಿದ್ದರು. ನಂತರ ಆಳ್ವಾ ಸಂಸ್ಥೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಮ್ಮ ಕರ್ನಾಟಕದಲ್ಲಿ ಆದಂತಹ ಹಲವಾರು ಆ ವೈದ್ಯಕೀಯ ಕ್ಷೇತ್ರದ ಬದಲಾವಣೆಗಳು ನಮ್ಮನ್ನೆಲ್ಲ ಆ ಹಳೆಯ ವೈಭವದ ಚಪ್ಪಾಳಿಯ ನಮಸ್ಕಾರಗಳನ್ನು ಹಾಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ನಾಯಕರನ್ನ ಜನನಾಯಕರು ಅಂತ ಹೇಳಿ ಜನ ಕರೀತಾ ಇದ್ದಾರೆ. ಸೀತ ಪಟ್ಟಾಭಿ ಅವರು ಹೇಳಿದ ಹಾಗೆ ನಮಗೆ ಸಂಸ್ಕಾರ ಸಂಘಟನೆ ಮೂಲಕ ಬರ್ತದೆ. ಸಂಸ್ಕಾರ ಪಡೆದಂತ ವ್ಯಕ್ತಿಗಳು ಸಂಘಟನೆ ನಮಗೆ ಜನನಾಯಕ ಅಂತ ಕರೆಯೋದಿಲ್ಲ. ಜನ ನಮ್ಮನ್ನು ಜನನಾಯಕ ಅಂತ ಗುರುತಿಸುವಂತ ಅವಕಾಶ ಸಂಘಟನೆ ಕಲ್ಪಿಸಿಕೊಟ್ಟಾಗ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಶಿಕಾರಿಪುರ ತಾಲೂಕಿನಂತ ಅತ್ಯಂತ ಹಿಂದುಳಿದ ತಾಲೂಕು ಅವತ್ತಿನ ಕಾಲದಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿರುವಂತಹ ಕ್ಷೇತ್ರಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಮಾಡ್ತಾ ಸಾಮಾಜಿಕ ಕ್ಷೇತ್ರ ರಾಜಕೀಯ ಪ್ರವೇಶ ಮಾಡಿ ಇವತ್ತು ಜನನಾಯಕರು ತನಿಸಿಕೊಂಡಿದ್ದಾರೆ. ಶಾಮ್ಯಾನದ ಹಾಗೆ ಆಶ್ರಯದ ಈ ವೇದಿಕೆಯ ಒಂದು ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಧನ್ಯವಾದಗಳನ್ನು ಶ್ರೀತ ರಮಣಯ್ಯರವರಿಗೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಆದಂತ ಡಾಕ್ಟರ್ ಮೋಹನ್ ಆಳ್ವಾ ಅವರೇ, ಸಂಸತ್ ಸದಸ್ಯರಾದಂತ ಮಾನ್ಯ ರಾಘವೇಂದ್ರ ಅವರೇ, ಇಂದಿನ ಸಭಾಪತಿಗಳಾಗಿ ನಿನ್ನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆದಂತ ಒಂದು ಮಾತುಗಳಿಂದ ತಮ್ಮೆಲ್ಲರ ಗಮನವನ್ನು ಸೆಳೆದಂತ ಮಾನ್ಯ ಶಂಕರಮೂರ್ತಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ, ನಿನ್ನೆಯಂತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಸೇರಿರುವಂಥ ಆತ್ಮೀಯ ಎಲ್ಲ ನಮ್ಮ ಕಲಾಭಿಮಾನಿಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು ಬೆಳಿಗ್ಗೆ 8 ಗಂಟೆಗೆ ಹೆಲಿಕಾಪ್ಟರ್ ಹೊರಟಬೇಕಾದನು ನಮ್ಮ ಮೋಹನ್ ಆಳ್ವ ಅವರು ಅಷ್ಟು ದೂರದಿಂದ ಬರ್ತಾ ಇದ್ದಾರೆ. ಸುಮಾರು 300 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಷ್ಟೇ ಕಷ್ಟ ಆಗಲಿ ಕಾರ್ಯಕ್ರಮ ಇರಲೇಬೇಕು ಅಂತೇಳಿ ಇಲ್ಲಿ ಉಳಿದಿದ್ದೇನೆ. ಸುಮಾರು 20,000 ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೋಹನ್ ಆಳ್ವ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ಆದರ್ಶ ಯುವಕರಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಸುಮಾರು 18,000 ಜನಕ್ಕೂ ಹೆಚ್ಚು ಜನ ಹಾಸ್ಟ್ಲಲ್ಲಿದ್ದಾರೆ ಅನ್ನುವಂಥದ್ದು ನಾವು ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ಆ ವಿದ್ಯಾರ್ಥಿ ವಿದ್ಯಾರ್ಥಿನ ಬೆಳೆಸುವಂತಹ ಒಂದು ದೊಡ್ಡ ಕಾರ್ಯವನ್ನು
ನಮ್ಮ ಡಾಕ್ಟರ್ ಮೋಹನ್ ನಾಳು ಅವರು ಮಾಡ್ತಾ ಇರೋದು ಇಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತ ಅನೇಕ ಜನ ತಾವು ಇಲ್ಲಿದ್ದೀರಾ ಅಭಿನಂದನೆ ಅಭಿಮಾನದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಎಲ್ಲ ಅಧ್ಯಕ್ಷರು ಸಿಎಸ್ ಷಡಾಕ್ಷರ್